ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾಯನ್ ಮಲ್ಖೇರ್ಕರ್ ಕಲಬುರಗಿ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಇಂದು ತೊಗರಿ ಖರೀದಿ ವಿಷಯ ಸೇರಿದಂತೆ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು ಕಲಬುರಗಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಇಂದು ತೊಗರಿ ಖರೀದಿ ಸೇರಿದಂತೆ ಮತ್ತಿತರ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಲಾಯಿತು ಎರಡನೇದು You have to keep a watch in all, and especially TFMC, all watch for money. Amele, if you have anything to do, you don't work out money. Are you correct, sir? Where is your address? No, sir, but just all are going on. We are just want to achieve the target of our day. What is your name? Sushil Kumar. You, the number is? Yes, sir. No, sir. No, sir. No, sir. No, sir. No, sir. No, sir. ಅಲರ್ಟ್ ಆಗಿರಿ ಗವರ್ಮೆಂಟ್ ಇಸ್ ವಿತ್ ಯು ಮೈ ಓನ್ಲಿ ಇಂಟೆನ್ಷನ್ ಇಸ್ ದೇ ಶುಡ್ ಬಿ ನೋ ಸರ್ ಈಗ ರೈತರು ಅದು ಬರ್ಸ್ತಾ ಇದ್ದಾರೆ ಅವ್ರದ್ದು 15 ದಿವಸ 20 ದಿವಸ ಆದ್ರೂ ಕೂಡ ಅಲ್ಲಿ ನಂಬರ್ ಬರ್ತಾ ಇಲ್ಲ ಈ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಕೃಷ್ಣ ಪ್ರಕಾಶ್ ಪಾಟೀಲ್ ತೊಗರಿ ಮಂಡಳಿ ಅಧ್ಯಕ್ಷರಾದ ಬಾಗನಗೌಡ ಪಾಟೀಲ್ ಸಂಕನೂರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹೆಚ್ ಮಲಾಜಿ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಜಿಲ್ಲಾ ಪಂಚಾಯತ್ ಸಿಇಒ ಹೆಪ್ಸಿ ಬರಾಣಿ ಇದ್ದರು ಈ ಚರ್ಚೆಯಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ದಿನದ ವಿಚಾರ ಸಂಕಿರಣ ನಡೆಯಿತು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ಸೊಸೈಟಿಯ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ದಿನಾಂಕ 25/3/2017 ಬೆಳಗ್ಗೆ 9:30 ಸೆರಾಮಿಕ್ ಅಂಡ್ ಸಿಮೆಂಟ್ ಟೆಕ್ನಾಲಜಿ ವಿಭಾಗದ ವತಿಯಿಂದ ಎಮರ್ಜಿಂಗ್ ಟೆಕ್ನಾಲಜೀಸ್ ಇನ್ ಮೆಟೀರಿಯಲ್ಸ್ ಅಪ್ಲಿಕೇಶನ್ಸ್ ವಿಷಯದ ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು Our country it is not the qualified faculty or it is not the knowledge base or it is not the capability to this thing but somehow you know we are stuck with some kind of syllabus and some kind of a procedural logjam which is preventing us from doing what is current so we hope that you students some of you may be already in the final year but some of you who are in the first second year or who are going to join in the future they will probably see some kind of a change and those of you who are already in the final year I say that if you can join the Indian Ceramic Society as a student member third year fourth year students and start you know reading the transactions or even attending the some of the programs many of the programs are being done in and around Bangalore because you know that is the headquarters and also you know last time the annual session was in Hyderabad so these kind of things if you start participating and if possible you know even give small you know presentations or this thing and Mr. Chandrasekhar I humbly request that maybe we should have some student competitions
organized to just see how the third and fourth year students, especially on the BTech projects or something like that, if whether we can listen to them and have a panel which can judge every year and sort of give some kind of a recognition. This is just a suggestion. Just seeing the students, I feel that, you know, we could. ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನ ಸಿಎಸ್ಸಿ ಬಿಲ್ಡಿಂಗ್ನ ಸೆಮಿನಾರ್ ಹಾಲ್ನಲ್ಲಿ ನಡೆದ ಈ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ತಮಿಳುನಾಡಿನ ಹೊಸೂರ್ನ ಕಾರ್ಬರುಂಡಂ ಯೂನಿವರ್ಸಲ್ ಲಿಮಿಟೆಡ್ನ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಶ್ಯಾಮ್ ರಾವ್ ಆಗಮಿಸಿದರು. ಅಧ್ಯಕ್ಷತೆಯನ್ನ ಓಡಿ ಹೆಬ್ಬಾಳ್ ವಹಿಸಿದರು. ಗೌರವಾನ್ವಿತ ಅತಿಥಿಗಳಾಗಿ ಶ್ರೀ ರಮೇಶ್ ಟಿ ಮಾಳು ಆಗಮಿಸಿದರು. ಈ ವಿಚಾರ ಸಂಕಿರಣದಲ್ಲಿ ಕನ್ವೀನರ್ಸ್ ಡಾಕ್ಟರ್ ಜಾನ್ ಯು ಕೆನಡಿ, ಡಾಕ್ಟರ್ ಶ್ರೀಧರ್ ಆರ್ ಪಾಂಡೆ, ಕೋಆರ್ಡಿನೇಟರ್ಸ್ಗಳಾದ ಡಾಕ್ಟರ್ ಎಸ್ ಬಿ ಪಾಟೀಲ್, ಡಾಕ್ಟರ್ ಬಾಬುರಾವ್ ಎನ್ ಶಿರಿಕಾರ್ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಪುಸ್ತಕ ಪ್ರೇಮಿ ವಿದ್ಯಾರ್ಥಿ ಬಳಗದಿಂದ ನನ್ನ ಮೆಚ್ಚಿನ ಪುಸ್ತಕ ಸ್ಪರ್ಧಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕರ್ನಾಟಕ ಪೀಪಲ್ಸ್ ಎಜುಕೇಶನ್ ಸೊಸೈಟಿ, ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪುಸ್ತಕ ಪ್ರೇಮಿ ವಿದ್ಯಾರ್ಥಿ ಬಳಗದ ವತಿಯಿಂದ ನನ್ನ ಮೆಚ್ಚಿನ ಪುಸ್ತಕ ಸ್ಪರ್ಧಾ ಕಾರ್ಯಕ್ರಮ ಜರುಗಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂತ ಜೋಸೆಫ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಸಿ ನಿಂಗಣ್ಣ ಅವರು ಪುಸ್ತಕ ಓದುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಅಂಬೇಡ್ಕರ್ ಕಲಾ ಮತ್ತು ವಾಣಿಜ್ಯ ಹಾಗೂ ಸ್ನಾತಕೋತ್ತರ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ ಚಂದ್ರಶೇಖರ್ ಶಿಲ್ವಂತ್ ವಹಿಸಿದರು. ಈ ಸಮಾರಂಭದಲ್ಲಿ ಪುಸ್ತಕ ಪ್ರೇಮಿ ವಿದ್ಯಾರ್ಥಿ ಬಳಗದ ಅಧ್ಯಕ್ಷರಾದ ಮದರ್ ಸಾಬ್, ಸಂಯೋಜಕರಾದ ವಸಂತ್ ಬಿ ನಾಶಿ, ವಿಜಯ್ ಕುಮಾರ್ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಕಾರ್ಯಕ್ರಮವನ್ನ ಕನ್ನಡ ಪುಸ್ತಕ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಪ್ರಾಯೋಜಿಸಿತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಾಗಿ ನೋಡ್ತಾ ಇರಿ ಸುದ್ದಿ ಸಮಯ.